ಜಿಗರಾಡದ್ರು ಜನ ಟೂ ಏ ನೋಡ್ರಿ. ಇವತ್ತು ನಾನು ನೇರವಾಗಿ ಹೇಳದೆ ಇವತ್ತು ಮಂತ್ರಿ ಬಾಡ್ರಿ ಬೊಮ್ಮಾಯಿ ಸಾಹೇಬ್, ಬೊಮ್ಮಾಯಿ ಸಾಹೇಬ್ ನಮ್ಮ ಮ್ಯಾಗ ಪ್ರೀತಿ ಐತಿ. ಯಾಕಂದ್ರೆ ಬೊಮ್ಮಾಯಿ ಆಗ್ಬೇಕಾದ್ರೆ ನನ್ನ ಕಾಣಿಕೆ ಬಹಳ ದೊಡ್ಡದೈತಿ. ಯಾಕಂದ್ರೆ ಅವ್ರು ಇಳಿಸಿದ್ರಿಂದ ಹೇಳಿದ್ರು ಅವ್ರು ಉಳಿದ್ರಿ ಅಂದ್ರೆ ಹಾಕಿದ್ರೇನು ಅವ್ರು ಇಳಿಸೋರಾಗ ನಂದೇ ಪ್ರಮುಖ ಪಾತ್ರ. ಅವಾಗ ಹಿಡಿದು ಹೊರಗೆ ಹಾಕ್ತಾರೆ ಈ ಮಾಧ್ಯಮದವ್ರು. ಹಂಗೆ ಶೀಘ್ರದಲ್ಲೇ ಯತ್ನಾಳನ್ನು ಹೊರಗೆ ಹಾಕೋ ಸಂಭವ. ಇವ್ರಿಗೆ ದೊಡ್ಡ ಚಿಂತೆ ನಮ್ಮ ಮಾಧ್ಯಮದವರಿಗೆ. ಯತ್ನಾಳನ್ನು ಏಕೆ ಹೊರಗೆ ಹಾಕುತ್ತಿಲ್ಲ, ಅದರ ಮೇಲೆ ಒಂದು ಚರ್ಚಾ ಕೋಶ. ಒಬ್ಬ ಬಿಜೆಪಿಯಿಂದ, ಒಬ್ಬ ಕಾಂಗ್ರೆಸ್ನಿಂದ, ಒಬ್ಬ ಜನತಾದಳದಿಂದ, ಇವ ಸಂಪಾದಕ ಇರ್ತಾನೆ ನಾ ಕೊಟ್ಟ ನಡವರ್ಗ ಇವನಿಗೂ ಫೀಡ್ ಮಾಡಿರ್ತಾರೆ. ಏನಾರು ಮಾಡಿ ಯತ್ನಾಳ ಖಂಡನೆ ಮಾಡ್ರಿ. ಮ್ಯಾಗಿನವ್ರಿಗೆ ನೀವು ಸ್ವಲ್ಪ ಬೈದಂಗ್ ಮಾಡ್ರಿ. ಹೈಕಮಾಂಡ್ ಏನು ಹೈಕಮಾಂಡ್ ಇತ್ತ ಹೀಗೆ ವೀಕ್ ಆಗಿದೆ ಯತ್ನಾಳ ವಿಚಾರದಲ್ಲಿ? ಯತ್ನಾಳ ಮೇಲೆ ಗಿಡಬಂತ ತಾಕತ್ತು ಇಲ್ಲವ ಹಾರ ಮಗನ ನೀನು ಕೊಟ್ಟಾರ ನೀ ಹೊಡಿತು. ನೋಡ್ರಿ ನಾನು ನನ್ನ ಸ್ವಾರ್ಥಕ್ಕೆ ಬೇಡಿದ್ದಂದ್ರೆ ನನ್ನ ಮ್ಯಾಗ ಕ್ರಮ ತಗೋತಾರೆ. ನಾಲ್ಕು ಮಂದಿಗೆ ಚಲೋ ಬುದ್ಧಿ ಹೇಳಿ ನೀವು ರೊಕ್ಕ ಹಾಳ ಮಾಡ್ಕೋಬೇಡ್ರಿ. ಎಟ್ಟ ನಾನು ಹೇಳ್ತೀನ ಸುಮ್ ಸುಮ್ನೆ ನಮ್ಮ ಡಾಕ್ಟರ್ಗೆ ಹೇಳ್ತಿದ್ದೆ ಬೇಸ್ಪಾಲ್ರಿ, ಡಾಕ್ಟರ್ ಸುಮ್ ಸುಮ್ನೆ ಹಾಳಾಗ್ಬೇಡ್ರಿ, ಟಿಕೆಟ್ ಅಲ್ಲಿ ಕೊಡ್ಬೋದಾಗ ಬೇರೆ ಫಿಕ್ಸ್ ಆಗಿತ್ತೆ. ಅವಾಗ ಬಿಟ್ರೆ ಉಳಿದ್ರಿ ರೊಕ್ಕ ಹಿಂಗೆ ಬಹಳ ಮಂದಿ ರೊಕ್ಕ ಉಳಿಸೀನಿ. ಅದಕ್ಕೆ ನಾ ಹೇಳೋದು ಏನಂದ್ರೆ ನಮ್ಮೆಲ್ಲ ಜನ ನೀವು ಜಾಗೃತ ಆಗ್ಬೇಕು. ಈ ವರ್ಷ ಆರು ತಿಂಗಳದಾಗ ಏನು ರಾಜಕಾರಣ ಬರ್ತಾರಲ್ಲ ಅವರು ಒಳ್ಳೆ ಉದ್ದೇಶಿಟ್ಟೆ ಬರೋದಿಲ್ಲ ಅವರು. ಇವತ್ತು ಎಮ್ ಎಲ್ ಎ ಅಂದ್ರೆ ಏನಾಗಿದೆ ಅಂದ್ರೆ ಎಮ್ ಎಲ್ ಎ ಆಗೋದು 100 ಕೋಟಿ ರೂಪಾಯಿ ಗಳಿಸೋದ್ರ ಸಲುವಾಗಿ ಬರುವಂತ ವ್ಯವಸ್ಥೆ ಇದೆ. ಅದಕ್ಕೆ ಬಂಧುಗಳೇ ಇವತ್ತು ನಾ ಇಷ್ಟೇ ನಿಮ್ಗೆ ಹೇಳ್ತೀನಿ ಇಟ್ನಳ್ಳಿ ಗ್ರಾಮದವ್ರಿಗೆ. ಯಾಕಂದ್ರೆ ನಿಮ್ಮ ನಮ್ಮ ಸಂಬಂಧ 94 ಐತೆ. ನಾ ಎಮ್ ಎಲ್ ಎ ಇದ್ದಾಗೂ ನೀವು ಆಶೀರ್ವಾದ ಮಾಡಿರಿ. ಮುಂದೆ ಎಂ ಪಿ 2 ಸಲ ನಿಂತಾಗ 3 ಸಲ ಎಂ ಪಿ ನಿಂತಿದ್ದೆ. ಮುಂದೆ ರಿಸರ್ವೇಷನ್ ಆಯ್ತು ಎಂ ಪಿ, ಎಮ್ ಎಲ್ ಎಗೆ 2 ಸಲ ಬಿದ್ದೆ. ಮತ್ತು ವಿಜಯಪುರದಿಂದ ಅಲ್ಲಿ ವಿಜಯಪುರ ಅಂದ್ರೆ ಸಾಕಷ್ಟು ಇಟ್ಟಿನ ಮನೆಗಳು ಭಾಳ ಬೇರೆ ವಿಜಯಪುರ ಹಿಂಗೆ.